ಇಲ್ಲಿ ನಾವು ಸ್ಪಿಯರ್ ಮತ್ತು ಹೆಮಿಸ್ಪಿಯರ್ ಬಗ್ಗೆ ಕಲಿತಾ ಇದ್ದೀವಿ. ಒಂದು ಸ್ಪಿಯರು ಚಿತ್ರ ಬಿಡಿಸ್ಬೇಕು ಅಂತ ಹೇಳಿದ್ರೆ ನಿಮ್ಮ ಎಕ್ಸಾಮಲ್ಲಿ ಹೇಗೆ ಬರಿಬೇಕು ಅಂದರೆ ಒಂದು ಸರ್ಕಲ್ ಬಿಡಿಸಿ, ಅದಾದಮೇಲೆ ಮಧ್ಯದಿಂದ ಈ ಥರ ಇಂಡಿಕೇಟ್ ಮಾಡಿಕೊಂಡು ದಿಸ್ ಆಫ್ ರೇಡಿಯಸ್ ಆರ್ ಅಂತ ಹೇಳಿ ಬರ್ಕೊಂಡ್ರೆ ದಿಸ್ ವುಡ್ ಬಿ ಯುವರ್ ಸ್ಪಿಯರ್. ಸರಿನಾ? ಸ್ವಲ್ಪ ಇದ್ರ ಕರ್ವ್ ಸರ್ಫೇಸ್ ಏರಿಯಾ ಇಲ್ಲ ಅಂತ ಹೇಳಿದ್ರೆ ಟೋಟಲ್ ಸರ್ಫೇಸ್ ಏರಿಯಾ ಏನಂತ ಹೇಳಿದ್ರೆ ಇಟ್ ಇಸ್ 4 times ದ ಏರಿಯಾ ಆಫ್ ದ ಸರ್ಕಲ್. ಒಂದು ಸರ್ಕಲ್ ನಾನು 4 ಪಟ್ಟು ಆಗ್ತು ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು ದ ಏರಿಯಾ ಆಫ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್. ಇಲ್ಲಿ ಕರ್ವ್ಡ್ ಸರ್ಫೇಸ್ ಏರಿಯಾ ಮತ್ತು ಟೋಟಲ್ ಸರ್ಫೇಸ್ ಏರಿಯಾ ಎರಡು ಒಂದೇ ಅಂತ ಹೇಳಿ ಹೇಳ್ತಾ ಇದ್ದೀನಿ ಅಲ್ವಾ? ಏನಕ್ಕೆ ಅಂತ ಹೇಳಿ ಬಿಡ್ಸಿ ಹೇಳ್ತೀನಿ. ಸೊ ವಾಟ್ ಇಸ್ ಏರಿಯಾ ಆಫ್ ಅ ಸರ್ಕಲ್? πr². ಸೊ ನಿಮ್ಮ ಫಾರ್ಮುಲಾ 4πr². ಈ ರೀತಿಯಲ್ಲಿ ನಾವು ಕಟ್ಕೊಳಕ್ಕೆ ಹೋಗಬೇಡಿ, ಈ ರೀತಿಯಲ್ಲಿ ನಾವು ಕಟ್ಕೊಳ್ಳಿ. We can cover a sphere with 4 circles. ಸರಿನಾ? ಸೊ ಈ ರೀತಿಯಲ್ಲಿ ನೀವು ನ್ಯಾಪ್ ಕಟ್ಕೊಂಡಿರ್ಬೋದು. ಹೇಳಬೇಕು ಅಂತ ಹೇಳಿದ್ರೆ ಆ ಥರ ಮಾಡೋದಕ್ಕಾಗಲ್ಲ. ಈ ಥರ ಒಂದು 4 ಸರ್ಕಲ್ ತೊಗೊಂಡು ಸ್ಪಿಯರ್ ಮೇಲೆ ನಾವು ಕವರ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ. ಅದು ಜಸ್ಟ್ ದಿಸ್ ಇಸ್ ಥಿಯರಿಟಿಕಲ್ ಅಷ್ಟೇ. ಸರಿನಾ? ಇದು ಸುಲಭ ಆಗುತ್ತೆ ನಿಮ್ಮ ನ್ಯಾಪ್ ಕಟ್ಕೊಳಕ್ಕೆ ಅಂತ ಹೇಳಿ ಈ ರೀತಿಯಲ್ಲಿ ನಾನು ಬಿಡಿಸ್ತೀನಿ. ಮತ್ತಿಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ ಕರ್ವ್ಡ್ ಸರ್ಫೇಸ್ ಏರಿಯಾ ಎರಡು ಒಂದೇ ಅಂತ ಹೇಳ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ಒಂದು ಚೆಂಡು ನೀವು ಯಾವುದೇ ಕಡೆಯಿಂದ ನೋಡಿದ್ರು ಫ್ಲ್ಯಾಟ್ ರೀಜನ್ ಇದೆಯಾ ಇದರಲ್ಲಿ? ಇಲ್ಲ ತಾನೆ. ಹಾಗಾಗಿ ದೇರ್ ಇಸ್ ನೋ ಫ್ಲ್ಯಾಟ್ ರೀಜನ್. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಮತ್ತು ಟೋಟಲ್ ಸರ್ಫೇಸ್ ಏರಿಯಾ ಎರಡು ಒಂದೇ ಅಂತ ಹೇಳಿ ನಾವು ಹೇಳ್ಬೋದು. ಸೊ ಇವೆರಡು ಒಂದೇನೆ ಫಾರ್ ಅ ಸ್ಪಿಯರ್. ಸರಿನಾ? ಮತ್ತು ಮುಂದಿನ ಭಾಗ ವಾಲ್ಯೂಮ್ ಆಫ್ ಅ ಸ್ಪಿಯರ್ ಏನು ಬರುತ್ತೆ? 4πr. ಇಲ್ಲೂ ಕೂಡ 4πr ಬರುತ್ತೆ, ಆದರೆ ವಾಲ್ಯೂಮ್ ನ್ಯಾಪ್ ಕಟ್ಕೊಳ್ಳಿ ಇಟ್ಸ್ ಆಫ್ 3 dimension. ಆಯಿತಾ? ಸೊ 4/3πr³ ಬರುತ್ತೆ. ಇದ್ರ ಡಿರೈವೇಷನ್ ಇಲ್ಲಿ ಮಾಡಿ ನೋಡ್ಸೋದಕ್ಕಾಗಲ್ಲ. ಏನಕ್ಕಂತ ಹೇಳಿದ್ರೆ ಒಂದಷ್ಟು ವಿಷಯ ಗೊತ್ತಿರಬೇಕು, ಒಂದಷ್ಟು ಟಾಪಿಕ್ ಒಂದಷ್ಟು ವಿಷಯ ಗೊತ್ತಿರಬೇಕು. ಅದೊಂದು ಪೂರ ಸಿಲೆಬಸ್ ಏನೇ ಅದು. ಆಯಿತಾ? ಟಾಪಿಕ್ ಏನು ಅಂತ ಹೇಳಿ ಕಲ್ತ್ಕೊಬೇಕು ಅಂತ ಹೇಳಿದ್ರೆ ಅದೊಂದು ತಿರ್ಗಿ ಅದೊಂದು 6 ತಿಂಗಳು ತಗೊಳುತ್ತೆ. ಅದಕ್ಕೆ 6 ತಿಂಗಳಲ್ಲ, ಅಟ್ಲೀಸ್ಟ್ 1-2 ತಿಂಗಳು ಬೇಕು ಅದನ್ನು ಹೇಳ್ಕೊಡ್ಬೇಕು ಅಂತ ಹೇಳಿದ್ರೆ. ಅದನ್ನು ಹೇಳ್ಕೊಟ್ಟು ಆಮೇಲೆ ನಾನು ಡಿರೈವ್ ಮಾಡಿ ನೋಡಿಸ್ಬೇಕಾಗುತ್ತೆ. ಸೊ ಅದು ಸಾಧ್ಯ ಇಲ್ವಲ್ಲ, ಹಾಗಾಗಿ ಡೈರೆಕ್ಟಾಗಿ ಫಾರ್ಮ್ನ ನೋಡ್ತಾ ಇದ್ದೀವಿ ಅಷ್ಟೇ. ಸೊ ನ್ಯಾಪ್ ಇಟ್ಕೊಂಡಿರಿ. ವಾಲ್ಯೂಮ್ ಈಸ್ 3 dimensional entity. ಹಾಗಾಗಿ ನಿಮ್ಮ ವೇರಿಯೇಬಲ್ಸ್ ಶುಡ್ ಆ್ಯಡ್ ಅಪ್ ಟು 3. ಸರಿ ತಾನೆ? ಸೊ ಡೈಮೆನ್ಷನಲ್ಲಿ ಈ ಥರ ಅರ್ಥ ಮಾಡ್ಕೊಂತು ಅಂತ ಹೇಳಿದ್ರೆ ಇಲ್ಲಿ ಕ್ಯೂ ಬರುತ್ತೆ ಅಂತ ಹೇಳಿ ನಾವು ಕಟ್ಕೊಬೋದು. ಸಿ 4πr ಇಲ್ಲೂ ಬರ್ತಾ ಇದೆ ಇಲ್ಲಿ, ಆದರೆ by 3 ಮತ್ತು ಇಲ್ಲಿ ಕ್ಯೂ ಬರ್ತಾ ಇದೆ. ಹೌದಾ ಅಲ್ವಾ? ಸೊ ಈ ರೀತಿಯಲ್ಲಿ ನೀವು ನ್ಯಾಪ್ ಕಟ್ಕೊಬೇಕು. ಸೊ TSA or the curved surface area is 4 times the πr². So dimensionally ಇದನ್ನ ನೋಡ್ತು ಅಂತ ಹೇಳಿದ್ರೆ ಹೇಗೆ ಕಾಣುತ್ತೆ? 4π ಕಟ್ ಆಗುತ್ತೆ. r² ಅಲ್ಲಿ ಇಟ್ ಇಸ್ ದ ಪವರ್ ಇಸ್ ರೇಸ್ ಟು 2, ಹಾಗಾಗಿ ದಿಸ್ ಇಸ್ 2. ಸೊ ಟೋಟಲ್ ಸರ್ಫೇಸ್ ಏರಿಯಾ ಇಸ್ ಆಲ್ವೇಸ್ 2 dimension. ಸೊ ಇಲ್ಲಿ 2 ಬರ್ತಾ ಇದೆ, ಸರಿ ಇದೆ. ಮತ್ತೆ ಇವಾಗ ವಾಲ್ಯೂಮ್ ವಿಚ್ ಇಸ್ 4/3πr³. ಇಲ್ಲೇನು? ಇಲ್ಲಿ 4/3 ಮತ್ತು ಪೈ ನಿಮ್ಮ ಕಾನ್ಸ್ಟೆಂಟ್ ಟರ್ಮ್. ಸೊ r³ ಇದೆ. ಸೊ ದ ಪವರ್ ಇಸ್ 3 ಇಲ್ಲಿ. ಸೊ ದಿಸ್ ಈಸ್ ಆಫ್ 3 dimension. ಸರಿನಾ? ಒಪ್ಕೊಂತೀರಾ? ಸೊ ಈ ರೀತಿ ನೀವು ನ್ಯಾಪ್ ಕಟ್ಕೊಬೋದು. ಈ ಥರ ಅರ್ಥ ಮಾಡ್ಕೊಂಡು ಕಲ್ತ್ಕೊಂತು ಅಂತ ಹೇಳಿದ್ರೆ ಪವರು 3 ಇರಬೇಕು, ಏರಿಯಾದಲ್ಲಿ 2 ಇರಬೇಕು, ಆ ಥರ ನ್ಯಾಪ್ ಕಟ್ಕೊಂಡ್ರೆ ನೀವು ಕನ್ಫ್ಯೂಸ್ ಆಗಲ್ಲ. ಸುಮ್ಮನೆ ಬಯಾಟ್ ಹೊಡಿತು ಅಂತ ಹೇಳಿದ್ರೆ ಅರ್ಥ ಇಲ್ಲ ಅದರಲ್ಲಿ. ಈ ರೀತಿ ಅರ್ಥ ಮಾಡಿಕೊಂಡು ಫಾರ್ಮುಲಾನ ನ್ಯಾಪ್ ಕಟ್ಕೊಂಡಿರಿ. ಮುಂದಿನ ಭಾಗ ಹೆಮಿಸ್ಫಿಯರ್. ಹೆಮಿಸ್ಫಿಯರ್ ಅಂತ ಹೇಳಿದ್ರೆ ಏನು? ಹೆಮಿಸ್ಫಿಯರ್ ಅಂತ ಹೇಳಿದ್ರೆ ಸ್ಪಿಯರ್ ಇನ್ ಅರ್ಧ ಭಾಗ ಅಂತ ಹೇಳಿ ಇಲ್ಲಿ ನೋಡ್ತೀನಿ ನೋಡಿ. ಇದು ನಿಮ್ಮ ಸ್ಪಿಯರ್ ತಾನೆ. ಇದನ್ನು ನಾನಿವಾಗ ಅರ್ಧ ಭಾಗ ಮಾಡ್ತು ಅಂತ ಹೇಳಿದ್ರೆ ಈ ರೀತಿ ಕಾಣುತ್ತೆ ಅಲ್ವಾ? ನಿಮ್ಮ ಸ್ಪಿಯರ್ನ ಅರ್ಧ ಭಾಗ ಮಾಡ್ತು ಅಂತ ಹೇಳಿದ್ರೆ ನಿಮ್ಮ ಹೆಮಿಸ್ಪಿಯರ್ ಸಿಗುತ್ತೆ. ಸರಿನಾ? ಇದರದ್ದು ಚಿತ್ರ ಹೇಗೆ ಬಿಡಿಸ್ಬೇಕು ಅಂತ ಹೇಳಿದ್ರೆ ಈ ತರ ಒಂದು ಸರ್ಕಲ್ ಟೈಪ್ ಬಿಡಿಸಿ ಮತ್ತೊಂದು ಸೆಮಿ ಸರ್ಕಲ್ ಬಿಡಿಸ್ತು ಅಂತ ಹೇಳಿದ್ರೆ ನಿಮ್ಮ ಹೆಮಿಸ್ಫಿಯರ್ ರೆಡಿ. ದಿಸ್ ಇಸ್ ಆಫ್ ರೇಡಿಯಸ್ ಆರ್. ಆಯ್ತಾ? ಇಲ್ಲಿ ಕರ್ವ್ಡ್ ಸರ್ಫೇಸ್ ಏರಿಯಾ ಬರುತ್ತೆ. ಇಲ್ಲಿ ಕರ್ವ್ಡ್ ಸರ್ಫೇಸ್ ಏರಿಯಾ ಮತ್ತು ಟೋಟಲ್ ಸರ್ಫೇಸ್ ಏರಿಯಾ ಬೇರೆ ಬೇರೆ ಬರುತ್ತೆ. ಏನಕ್ಕೆ ಅಂತ ಹೇಳಿ ಯೋಚನೆ ಮಾಡಿ, ಗೊತ್ತಾಗ್ಲಿಲ್ಲ ಅಂತ ಹೇಳಿ ನಾನು ಬಿಡಿಸ್ತಾ ಇರ್ತೀನಿ. ಕರ್ವ್ಡ್ ಸರ್ಫೇಸ್ ಏರಿಯಾ ಏನು? ಆಬ್ವಿಯಸ್ಲಿ ಇಟ್ ವಿಲ್ ಬಿ ಹಾಫ್ ಆಫ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್ ತಾನೆ. ಈ ಪೂರ ಇರೋದನ್ನ ನಾವು ಅರ್ಧ ಭಾಗ ಮಾಡಿದ್ದೀವಿ, ಅವಾಗ ಏನಾಗುತ್ತೆ ನಿಮ್ಮ ಕರ್ಡ್ ಸರ್ಫೇಸ್ ಏರಿಯಾ ಕೂಡ ಅರ್ಧ ಆಗುತ್ತೆ ಆಫ್ ದ ಸ್ಪಿಯರ್. ಸೊ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್ ಏನು? 4πr² / 2 ಅಂತ ಹೇಳಿದ್ರೆ 2πr² ಅಲ್ವಾ? ಇಟ್ ಈಸ್ ನಥಿಂಗ್ ಬಟ್ 2 times ದ ಏರಿಯಾ ಆಫ್ ದ ಸರ್ಕಲ್. ಸರಿನಾ? ಕರ್ಡ್ ಸರ್ಫೇಸ್ ಏರಿಯಾ ಇಸ್ ನಥಿಂಗ್ ಬಟ್ 2 times ದ ಏರಿಯಾ ಆಫ್ ದ ಸರ್ಕಲ್, ಅಷ್ಟೇನೆ. ಮತ್ತಿವಾಗ ಟೋಟಲ್ ಸರ್ಫೇಸ್ ಏರಿಯಾ ಏನು? ಟೋಟಲ್ ಸರ್ಫೇಸ್ ಏರಿಯಾ ಏನು ಕನ್ಸಿಡರ್ ಮಾಡ್ಬೇಕು ನಾವು? ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಫ್ಲಾಟ್ ರೀಜನ್ ಇದೆ ನೋಡಿ. ನೋಡಿ ಇದು ಸಮವಾಗಿದೆ, ಇದು ಅಂಕ್ ಡಂಕಿಲ್ಲ ಇದು. ಹಾಗಾಗಿ ನಾವು ಇದನ್ನು ಕರ್ಡ್ ಸರ್ಫೇಸ್ ಏರಿಯಾ ಅಂತ ಹೇಳಿ ಕನ್ಸಿಡರ್ ಮಾಡೋದಕ್ಕಲ್ಲ. ಸೊ ಹೇಳಬೇಕು ಅಂತ ಹೇಳಿದ್ರೆ ಇಟ್ ಇಸ್ ಕಾಂಬಿನೇಷನ್ ಆಫ್ ಕರ್ಡ್ ಸರ್ಫೇಸ್ ಏರಿಯಾ ಪ್ಲಸ್ ಟೋಟಲ್ ಸರ್ಫೇಸ್ ಏರಿಯಾ. ಅಲ್ಲ, ಫ್ಲಾಟ್ ಸರ್ಫೇಸ್ ಏರಿಯಾ ಪ್ಲಸ್ ಕರ್ಡ್ ಸರ್ಫೇಸ್ ಏರಿಯಾ. ಟೋಟಲ್ ಸರ್ಫೇಸ್ ಏರಿಯಾ ಇಸ್ ನಥಿಂಗ್ ಬಟ್ ಕಾಂಬಿನೇಷನ್ ಆಫ್ total surface area is equal to curved surface area plus the base or the top. In Baker Karibodana, Nim curved surface area got there, it's 2πr² plus base so material on the top. Hey, can't they there? Hey, though it one circle. So in Nanvo, πr² and 30 bar combo, they can't tell another radius, not delay. Here to the one their radius. So this is πr². Either Nanivo. 3πr² ಅಂತ ಹೇಳಿ ಜ್ಞಾಪಕ ಇಟ್ಕೊಬಹುದು. ಆದರೆ ನಾನು ಇದನ್ನ ಜ್ಞಾಪಕ ಇಟ್ಕೊಂಬೇಡಿ, ಈ ಥರ ಜ್ಞಾಪಕ ಇಟ್ಕೊಳ್ಳಿ ಅಂತ ಹೇಳಿ ಅಡ್ವೈಸ್ ಮಾಡ್ತೀನಿ. ಕರ್ಡ್ ಸರ್ಫೇಸ್ ಏರಿಯಾ ಮತ್ತೆ ಬೇಸ್ ಇದೆ, ಈ ಥರ ಬರುತ್ತೆ ಅಂತ ಹೇಳಿ ನೀವು ಕಾನ್ಸೆಪ್ಚುಲಿ ಜ್ಞಾಪಕ ಇಟ್ಕೊಳ್ಳಿ. ಫೈನಲ್ ಆನ್ಸರ್ ನೀವೇ ಸ್ವಂತ ಡಿರೈವ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸರಿನಾ? ವಾಲ್ಯೂಮ್. ವಾಲ್ಯೂಮ್ ಸುಲಭ, ಹಾಫ್ ಆಫ್ ದ ವಾಲ್ಯೂಮ್ ಆಫ್ ದ ಸ್ಪಿಯರ್, ಅಷ್ಟೇನೆ. ವಾಲ್ಯೂಮ್ ಆಫ್ ದ ಸ್ಪಿಯರ್ ಏನೋ ಅದು ಗೊತ್ತಿದ್ರೆ ಇದನ್ನು ನೀವು ಖುದ್ದಾಗಿ ನೀವೇ ಖುದ್ದಾಗಿ ಡಿರೈವ್ ಮಾಡ್ಬೋದು. ವಾಲ್ಯೂಮ್ ಆಫ್ ಅ ಸ್ಪಿಯರ್ ಇಸ್ 4/3πr³ ಅಲ್ವಾ? ಸೊ ಇಲ್ಲಿ 1s 2s, ಸೊ ದಿಸ್ ವುಡ್ ಬಿ 2/3πr³ ಆಗುತ್ತೆ, ಅಷ್ಟೇನೆ. ಸೊ ಈ ರೀತಿಯಲ್ಲಿ ನೀವು ಇದನ್ನೆಲ್ಲ ನಾವು ಕಟ್ಕೊಬೋದು. ಹಾಂ, ಇವಾಗ ಪಾಸ್ ಮಾಡಿಕೊಂಡು ಪ್ರತಿಯೊಂದು ವಿಷಯನ ಬರ್ಕೊಬೇಕು. ಡೈಮೆನ್ಷನಲ್ಲಿ ಅರ್ಥ ಮಾಡ್ಕೊಂತು ಅಂತ ಹೇಳಿದ್ರೆ ಡೈಮೆನ್ಷನ್ ಅನಾಲಿಸಿಸ್ ಅದು ಇದು ಎಲ್ಲ ಅಂತ ಹೇಳಿ ಮೊದಲಿಂದ ಎಲ್ಲ ಅರ್ಥ ಮಾಡ್ಕೊಂಡಿದ್ರೆ ಈ ಫಾರ್ಮುಲೆಲ್ಲ ನಾಪ್ಕೊಂಡ್ಕೊಂಡು ಸುಲಭ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಕಷ್ಟ. ಮತ್ತೊಂದ್ಸತಿ ಹೇಳ್ತೇನೆ, ಪ್ರತಿಯೊಂದು ವಿಷಯನ ನೀವು ಎಲ್ಲ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಮುಂದೆ ಹೋಯ್ತು ಅಂತ ಹೇಳಿದ್ರೆ ಈ ಫಾರ್ಮುಲಾಸ್ ಎಲ್ಲ ಸುಲಭ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಇದೇ ರೀತಿಯಲ್ಲಿರುವಂಥ ಮತ್ತೊಂದಷ್ಟು ವಿಡಿಯೋ ನೋಡಬೇಕು ಅಂತ ಹೇಳಿದ್ರೆ ನಮ್ಮ ಪ್ರೋಗ್ರಾಮ್ ಎನ್ರೋಲ್ ಮಾಡ್ಕೊಳ್ಳಿ @chalkpieceacademy.com. ಇಲ್ಲಿ ನೀವು ಮತ್ತೊಂದಷ್ಟು ಟ್ರಿಕ್ಸ್ ನೋಡ್ತೀರಾ ಫಾರ್ ಫಾಸ್ಟರ್ ಕ್ಯಾಲ್ಕುಲೇಷನ್ ಮತ್ತು ಸಿಂಪ್ಲಿಫಿಕೇಷನ್, ಮತ್ತೊಂದಷ್ಟು DIY ಪ್ರಾಜೆಕ್ಟ್ಸ್ ನೋಡ್ತೀರಾ, ಕೋಡಿಂಗ್ ಇನ್ ಪೈಥನ್ ಕಲಿತೀರಾ, ಪ್ರಾಜೆಕ್ಟ್ ಯೂಸಿಂಗ್ ಆರ್ಡ್ರಿನೋ ಊನೋ ಕಲಿತೀರಾ, ಫಿಸಿಕ್ಸ್ ವಿತ್ ಮ್ಯಾಜಿಕ್ ಟ್ರಿಕ್ಸ್ ನೋಡ್ತೀರಾ, ಪ್ರಿಂಟಬಲ್ ಮೆಟೀರಿಯಲ್ ಸಿಗುತ್ತೆ, ಲೈವ್ ರಿವಿಷನ್ ಮತ್ತು ಡೌಟ್ ಸೆಷನ್ ನಡೆಯುತ್ತೆ. ತುಂಬ ಕಾಸ್ಟ್ ಎಫೆಕ್ಟಿವು ಅಂತ ಹೇಳಿದ್ರೆ ಕಮ್ಮಿ ದುಡ್ಡಲ್ಲಿ ಸಿಗುತ್ತೆ. ಇಲ್ಲಿ ನೀವು ಆ್ಯಡ್ಸು ಮತ್ತೊಂದಷ್ಟು ಡಿಸ್ಟ್ರಾಕ್ಷನ್ಸ್ ಇರೋಲ್ಲ. ನಮ್ಮ ಸ್ವಂತ ಒಂದು ಡೆಡಿಕೇಟೆಡ್ ಆ್ಯಪ್ ಇದೆ, ಇದನ್ನೆಲ್ಲ ನೀವು ಉಪಯೋಗಿಸ್ಕೊಬೋದು. ಪ್ಲೀಸ್ ಲಾಗ್ ಆನ್ ಟು chalkpieceacademy.com.